ಎಚ್ಎಎಲ್ ಏರ್ಪೋರ್ಟ್ ಗೆ ಬಂದಿದ್ದಾರೆ ಲಕ್ಷ್ಮಣ ಸವದಿ. ಕೆಲವು ಕ್ಷಣಗಳಲ್ಲಿ ಯಡಿಯೂರಪ್ಪ ಅವರನ್ನು ಭೇಟಿ ಆಗ್ತಾರೆ ಲಕ್ಷ್ಮಣ ಸವದಿ. ಯಡಿಯೂರಪ್ಪನವರ ಸಂಧಾನದ ಬಳಿಕ ಸವದಿ ಮುಂದಿನ ನಡೆಯನ್ನು ನಿಡುತ್ತಾರೆ. ಓ ದಿಸ್ ಇಸ್ ಇಂಟ್ರೆಸ್ಟಿಂಗ್. ನೌ ಸವದಿಯ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಬಿಎಸ್ ಯಡಿಯೂರಪ್ಪನವರು? ಯಡಿಯೂರಪ್ಪನವರ ಮಾತಿನಿಂದ ತೃಪ್ತರಾಗ್ತಾರಾ ರೆಬೆಲ್ ಲೀಡರ್? ಸವದಿ ಬೇಗುದಿ ನಿವಾರಣೆಗೆ ಬಿಎಸ್ವೈ ಮೂಲಕ ಮದ್ದು ಅರಿಯಬಹುದಾ ಹೈಕಮಾಂಡ್? ಲಕ್ಷ್ಮಣ ಸವದಿ ಸಮ್ಮುಖದಲ್ಲೇ ವರಿಷ್ಠರಿಗೆ ಬಿಎಸ್ವೈ ಕರೆ ಮಾಡುವ ಸಾಧ್ಯತೆ ಇದೆ ನೋಡಿ ಸಾರ್. ಹಿಂಗ್ ರೊಚ್ಚಿಗೆದಿದ್ದಾರೆ, ಏನಾದರೂ ಮಾಡಬೇಕಲ್ಲ ಸಾರ್ ಅಂತ ವಿವರಿಸ್ತಾರಾ? ಬೇಡಿಕೆ ಈಡೇರಿದ್ರೆ ಲಕ್ಷ್ಮಣ ಸವದಿ ಯೂಟರ್ನ್ ಹೊಡಿತಾರಾ? ಈಗಾಗಲೇ ಒಂದು ಯೂಟರ್ನ್ ಹೊಡೆದಿದ್ದಾರೆ, ಇನ್ನೊಂದು ಯೂಟರ್ನ್ ಹೊಡಿಬೋದು, ಏನು ಅನುಮಾನ ಇಲ್ಲಲ್ಲ. ಸಂಧಾನ ವಿಫಲವಾದರೆ ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬರ್ತಾರಾ ಬಸವರಾಜ್ ಹೊರಟ್ಟಿ ಅವ್ರನ್ನ ಭೇಟಿ ಮಾಡೋದಕ್ಕೆ? ಇನ್ನೊಂದು ಮಾತಿದೆ, ರಹಸ್ಯ ಸ್ಥಳದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಣ ಸವದಿಯವರನ್ನ ಭೇಟಿ ಮಾಡುವುದಕ್ಕೆ ಕಾಯ್ತಿದ್ದಾರೆ. ರೈಟ್, ಅರುಣ್ ಜಿಗೆ ಹೋಗೋಣ ಮತ್ತೆ. ಲೆಟ್ಸ್ ಗೋ ಟು ಅರುಣ್ ಜಿ. ನಾವು ಅರುಣ್ ಜಿ, ಈಗ ಇನ್ನೊಂದು ಭಾಳ ಮೂಲಭೂತವಾದಂಥ ಪ್ರಶ್ನೆ ಏನು ಅಂತಂದರೆ, ಸಂಧಾನ ಯಶಸ್ವಿ ಆಗುತ್ತಾ ಅದಾಗತ್ತಾ ಮತ್ತೊಂದಾಗತ್ತಾ ಅದೆಲ್ಲ ಹೈಪೋಥೆಟಿಕಲ್ ಕ್ವೆಶ್ಚನ್ಸು, ಅದು ನೋಡೋಣ. ಅದ್ರ ಬಗ್ಗೆ ನಾನು ನೀವು ಚರ್ಚೆ ನಡೆಸೋಣ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈಗ ಲಕ್ಷ್ಮಣ ಸವದಿ ರೊಚ್ಚಿಗೆದ್ದು ಬಂಡೆದ್ದು ಕಾಂಗ್ರೆಸ್ಗೆ ಸೇರ್ಕೊಂಡು ಅಥಣಿಯಲ್ಲೇ ನಿಂತ್ಕೊಂಡು ಬಿಟ್ರೆ, ಯಾಕಂದರೆ ನೋಡಿ ಎಮ್ ಎಲ್ ಎ ಸ್ಥಾನ ಅಂತನ್ನೋದು ಇವ್ರಿಗೆ ಯಾಕೆ ಬೇಕು ಅಂತಂದರೆ, ಇವರ ಸಾಮ್ರಾಜ್ಯಗಳನ್ನು ಏನು ಕಟ್ಕೊಂಡಿರ್ತಾರೆ ಅದರ ಎಕ್ಸ್ಟೆನ್ಷನ್ನು, ಅದರ ಹಿಡಿತ ಇವರಿಗೆ ದೊಡ್ಡ ಮಟ್ಟದಲ್ಲಿ ಬೆಳಗಾವಿ ಭಾಗದಲ್ಲಿ ಬೇಕಾಗುತ್ತೆ. ಜಾರಕಿಹೊಳಿಗಾಗಿರ್ಬೋದು, ಹೆಬ್ಬಾಳ್ಕರ್ ಅವ್ರಿಗಾಗಿರ್ಬೋದು, ಅಥವಾ ಲಕ್ಷ್ಮಣ ಸವದಿಗಾಗಿರ್ಬೋದು, ಅಥವಾ ಇನ್ನೊಬ್ಬರಿಗೆ ಯಾರಿಗಾದರೂ ಆಗಿರ್ಬೋದು. ಒಂದು ವೇಳೆ ಏನಾದರೂ ಅಥಣಿಯಲ್ಲಿ ನಿಂತ್ಕೊಂಡ್ಬಿಟ್ರೆ ಲಕ್ಷ್ಮಣ ಸವದಿ ಅವರ ಪ್ರಭಾವಳಿ ನಿಪ್ಪಾಣಿ ತನಕ ವ್ಯಾಪಿಸಬಹುದು, ಬಿಜೆಪಿಗೆ ಹೊಡೆತ ಕೊಡಬಹುದು, ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು ಅಂತೆಲ್ಲ ಚರ್ಚೆ ಇದೆ. ಏನಂತೀರಿ ತಾವು ಇದ್ರ ಬಗ್ಗೆ? ಖಂಡಿತ ಚಂದನ್, ನೀವು ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ರಹಸ್ಯ ಸ್ಥಳದಲ್ಲಿ ಕಾಯ್ತಾ ಇದ್ರೆ ಅದು ಸತ್ಯ. ಇವತ್ತು ಬೆಳಗ್ಗೆನೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಿಂದ ಹೊರಟಿದ್ದಾರೆ. ಸರಿ, ಎಲ್ಲಿ ಹೋಗಿದ್ದಾರೆ? ಗನ್ ಮ್ಯಾನ್ ಕೂಡ ಮನೆಯಲ್ಲೇ ಬಿಟ್ಟು ಏಕಾಂಗಿಯಾಗಿ ತೆರಳಿದ್ದಾರೆ. ಹಾಗಾಗಿ ಅವರು ಲಕ್ಷ್ಮಣ್ ಸವದಿ ಅವ್ರನ್ನೇ ಭೇಟಿ ಮಾಡಕ್ ಹೋಗಿದ್ದಾರೆ. ಅದಾದ ಬಳಿಕ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾರೆ. ಅಂದ್ರೆ ಲಕ್ಷ್ಮಣ್ ಸವದಿ ಡಿ ಕೆ ಶಿವಕುಮಾರ್ ಪರಸ್ಪರ ಸಂಪರ್ಕದಲ್ಲಿರೋದು ನಿಜ. ಹಿಂದೆಯೂ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ನೇರವಾಗಿ ಕರೆ ಮಾಡಿದ್ರು, ಡಿ ಕೆ ಶಿವಕುಮಾರ್ ಮಾತುಕತೆ ಆಡಿದ್ದನ್ನ ಕೂಡ ಸ್ವತಃ ಲಕ್ಷ್ಮಣ್ ಸವದಿ ಅವರೇ ಬಹಿರಂಗ ಪಡಿಸಿದ್ರು. ಹಾಗಾಗಿ ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಬಹುತೇಕ ಒಂದ್ ರೀತಿ ಆಪರೇಷನ್ ಹಸ್ತಕ್ಕೆ ಬೇಕಾದಂತ ಎಲ್ಲಾ ಒಂದು ಕೆಲಸ ಕಾರ್ಯಗಳು ಆಗಿದೆ. ಮೊದಲು ಯಾವ ಮಹೇಶ್ ಕುಮಟಳ್ಳಿ ಕಾಂಗ್ರೆಸ್ ಅಲ್ಲಿ ಇದ್ರು, ಅವರು ಈಗ ಬಿಜೆಪಿಗೆ ಹೋಗಿದ್ದಾರೆ. ಬಿಜೆಪಿ ಇಲ್ಲಿರುವಂತ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಬಂದ್ರೆ ಆಶ್ಚರ್ಯ ಏನಿಲ್ಲ. ಆದ್ರೆ ಇದರಿಂದಾಗಿ ಮುಂದೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಎನ್ನುವಂತ ಪ್ರಶ್ನೆ ಕೂಡ ನಿರ್ಮಾಣ ಆಗುತ್ತೆ. ಒಂದ್ ವೇಳೆ ಲಕ್ಷ್ಮಣ್ ಸವದಿ ಅವರೇ ಗೆದ್ದಿದ್ದೇ ಆದಲ್ಲಿ ಆಗ ಸಹಜವಾಗಿನೆ ಕಾಂಗ್ರೆಸ್ನ ಪ್ರಭಾವಲಯ ಹೆಚ್ಚಾಗುತ್ತೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಈಗ ಕಾರ್ಯಾಧ್ಯಕ್ಷರಾಗಿರುವಂತವರು ಬೆಳಗಾವಿ ವಿಭಾಗದಲ್ಲೇ ಇದ್ದಾರೆ. ಮತ್ತೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅವ್ರ ಜೊತೆ ಸೌದಿಯ ಒಂದು ಫಲ ಕೂಡ ಸೇರ್ಕೊಳ್ಳುತ್ತೆ. ಹಾಗಾಗಿ ಕಾಂಗ್ರೆಸ್ನ ಪ್ರಭಾವ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ ಚಂದನ್.